ಸರ್, ನಿಮ್ಮ ಸಿನಿಮಾ ಸಿನಿ ಪ್ರೇಕ್ಷಕರೊಟ್ಟಿಗೆ ನೋಡಿದ್ದೀರಾ, ಏನಿಸ್ತಾ ಇದೆ, ಉತ್ತರ ನಿಮಗೆ ಸಿಕ್ಕಿದೆ ಅಂತ ಅನ್ಸುತ್ತೆ? ಖುಷಿ ಆಯ್ತು. ಎಷ್ಟೊಂದು ಕಡೆ ಎಲ್ಲೆಲ್ಲಿ ಅನ್ಕೊಂಡಿದ್ವು ಅದಕ್ಕಿಂತ ಜಾಸ್ತಿ ಬೇರೆ ಕಡೆ ಎಲ್ಲ ಶಿಳ್ಳೆ ಹಾಕ್ತಿದ್ರು, ಚೇರ್ ಮಾಡ್ತಿದ್ರು. ನಿಜವಾಗ್ಲು ಇಷ್ಟು ವರ್ಷ ಕಾದಿದ್ದು ಈಗ ಆಚೆ ಬಂದಿದ್ದು ಸಾರ್ಥಕ ಆಯ್ತು. ಜೊತೆ ಕುತ್ಕೊಂಡು ನೋಡಿದ್ದು ಎಲ್ಲ ತುಂಬ ಖುಷಿ ಆಯ್ತು. ಹೌದು ಸರ್, ತುಂಬ ಜಾಸ್ತಿ ಬಂತು ಸರ್. ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಪ್ಪು ಸರ್ ಧ್ವನಿ ಬಂದ ತಕ್ಷಣ ಅಪ್ಪು ಸರ್ದು ಒಂದು ಡೈಲಾಗು ಇತ್ತು ಮುಂಚೆ ಅಪ್ಪು ಸರ್ ಬಗ್ಗೆ, ಅದಕ್ಕೂ ಬಂತು. ಅಪ್ಪು ಸರ್ ಧ್ವನಿ ಹಾಡ್ಗೂ ಬಂತು. ಕೊನೆಯಲ್ಲಿ ಅಪ್ಪು ಸರ್ ಬಂದ್ರಲ್ಲ, ಸೊ ಅದಕ್ಕೂ ತುಂಬ ಅಪಿಯರೆನ್ಸು ಬರುತ್ತೆ. ಅಪ್ಪು ಸರ್ದು ಅಪಿಯರ್ ಆಗ್ತಾರೆ ಸ್ಕ್ರೀನ್ ಮೇಲೆ, ಅದಕ್ಕೂ ತುಂಬ ಜನ ಎಲ್ಲ ಖುಷಿ ಪಡ್ತಾರೆ. ಈ ಸಿನಿಮಾದಲ್ಲಿ ನಟನೆ ಮಾಡಿದಿರೋ ಓಕೆ, ಆದರೆ ನಿಮಗೆ ಹೆಚ್ಚಾಗಿ ತುಂಬ ಹತ್ರವಾಗಿರುವಂಥದ್ದು ಈ ಸಿನಿಮಾದಲ್ಲಿ ಸೀಕ್ವೆನ್ಸ್? ಸಿನಿಮಾ ಸೀಕ್ವೆನ್ಸ್ಗಿಂತ ಅಪ್ಪು ಸರ್ಗೆ ಹಾಡು ಆಡಿಸಿದ್ವಲ್ಲ, ಅಪ್ಪು ಸರ್ ಹತ್ರ ಹೋಗಿ ಅವ್ರನ್ನ ಭೇಟಿ ಮಾಡಿದ್ವಲ್ಲ, ಅದೇ ಎಲ್ಲದಕ್ಕಿಂತ ಸ್ಪೆಷಲ್. ಓಕೆ, ರಿಯಲ್ ಲೈಫಲ್ಲಿ ಲವ್ಗಳು ಈಗ ರಿವ್ಯೂ ನೋಡ್ತಿದ್ದಾಗ, ಸೊ ಹುಡುಗ ಹುಡುಗಿರು ಬಂದು ಲವರ್ಸ್ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ಅದೇ ಕರೆಂಟ್ ಜನ್ರೇಷನಲ್ಲಿ ಸ್ವಲ್ಪ ಪೇಷನ್ಸ್ ಕಮ್ಮಿ ಇದ್ದು ಸಣ್ಣ ಸಣ್ಣ ವಿಚಾರಕ್ಕೆ ಏನೇನು ಆಗುತ್ತಲ್ಲ ಅದ್ರ ರಿಲೇಟೆಡ್, ಸೊ ತುಂಬ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಪ್ರೆಸೆಂಟ್ ಜನ್ರೇಷನ್ಗೆ. ಹೇಳಿ ಮೇಡಮ್, ಸಿನಿಮಾ ನೋಡಿದ್ದೀರಾ, ಸಿನಿ ಪ್ರೇಕ್ಷಕರೊಟ್ಟಿಗೆ ನೋಡಿದ್ರಾ, ಮತ್ತೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ನೋಡಿದ್ದೀರಾ, ಏನ್ ಅನಿಸ್ತದೆ? ತುಂಬಾ ಖುಷಿ ಆಗ್ತಿದೆ. ಇವತ್ತು ಬಂದು ನೋಡಿದ್ಮೇಲೆ ಆ ರೆಸ್ಪಾನ್ಸು ತುಂಬಾನೇ ಚೆನ್ನಾಗಿ ಬರ್ತಿದೆ. ಸೊ ನಾವು ಎಲ್ಲೆಲ್ಲೋ ಬೇರೆ ಕಡೆ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅವರು ತುಂಬಾ ಎಂಟರ್ಟೈನ್ ಆಗಿದ್ದು ಬೇರೆ ಕಡೆ. ಸೊ ತುಂಬಾ ಡಿಫ್ರೆಂಟ್ ಆದ ಒಂದು ಫೀಲಿಂಗು, ನ್ಯೂ ಆಗಿದೆ, ಚೆನ್ನಾಗಿದೆ, ಖುಷಿ ಆಗ್ತಿದೆ. ಸೊ ಪ್ರೇಕ್ಷಕರು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ನೀವು ತುಂಬಾ ಎಂಟರ್ಟೈನ್ ಆಗ್ತೀರಾ, ಆ್ಯಂಡ್ ಅಪ್ಪು ಸರ್ ವಾಯ್ಸ್ ಇದೆ. ಸೊ ಪ್ಲೀಸ್ ಕಮ್ ಇನ್ ವಾಚ್ ಇಟ್. ನಿಮ್ಮದೇ ಆದ ನಟನೆಯನ್ನು ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಆ್ಯಕ್ಚುಲಿ ಮಹೇಶ್ ಸರ್ ಜೊತೆ ಮಾಡ್ತಿದ್ದೀನಿ, ಅದೇ ಒಂದು ದೊಡ್ಡ ವರ. ಸೊ ಆದರೆ ಅದು ಸ್ಕ್ರೀನಲ್ಲಿ ನೋಡಿದಾಗ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇತ್ತು, ಬಟ್ ನನಗೆ ಅನ್ನಿಸ್ತು. ಬಟ್ ಬಂದು ನೋಡೋರ್ಗೆ ಏನು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ಬಂದು ನೋಡಿದ್ರೆ ನೆಕ್ಸ್ಟ್ ಟೈಮ್ ಹೇಳಿ ನನಗೆ ಆ್ಯಕ್ಚುಲಿ ಆ ಒಂದು ರಿವ್ಯೂಸ್ನ ಕೊಡಿ. ನಾನೇನಾದರೂ ತಿದ್ದಬೇಕಾದ್ರೆ ನಾನು ಆಬ್ವಿಯಸ್ಲಿ ಅದರಲ್ಲಿ ಎಫರ್ಟ್ಸ್ ಹಾಕ್ತೀನಿ. ಸೊ ಆಬ್ವಿಯಸ್ಲಿ ಐ ವಿಲ್ ಕಮ್ ವಿತ್ ಅ ಬೆಟರ್ ಪ್ರಾಜೆಕ್ಟ್ ಆ್ಯಂಡ್ ಮೋರ್ ಗುಡ್ ಪ್ರಾಜೆಕ್ಟ್ಸ್ ಇನ್ ದ ಫ್ಯೂಚರ್. ಥ್ಯಾಂಕ್ ಯು. ಡ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು? ಹೌದಾ? ಅದು ಆ್ಯಕ್ಚುಲಿ ಡ್ಯಾನ್ಸ್ ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ. ಆಬ್ವಿಯಸ್ಲಿ ನಮ್ಮ ಹೀರೋ ಸರ್ ಆಲ್ಸೋ ಕಾಂಪಿಟೇಟಿವ್ ಡ್ಯಾನ್ಸರ್. ಸೊ ಅದು ಈ ಸಿನಿಮಾ ನನಗೊಂದು ದೊಡ್ಡ ಒಂದು ವಿಷಯ. ಸೊ ತುಂಬ ಪ್ರಾಕ್ಟೀಸ್ ಮಾಡಿ ತುಂಬ ಡೆಡಿಕೇಶನಿಂದ ಮಾಡಿದ್ದೀವಿ. ಅದು ತುಂಬ ಖುಷಿ ಆಗ್ತಿದೆ ನೀವೆಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೆ ಸಿನಿಮಾ ವಸ್ತೇನೆಲ್ಲ ಮಾಡ್ತಾನೆ ಇರ್ತೀನಿ, ಬಟ್ ನಿಮ್ಮ ರಿಯಾಕ್ಷನೇ ಇಂಪಾರ್ಟೆಂಟ್, ನಮಗೆ ಆಡಿಯನ್ಸ್ ರಿಯಾಕ್ಷನ್ ಇಂಪಾರ್ಟೆಂಟು. ನಾನು ನಮ್ಮ ಕೆಲಸ ಮಾಡಿದ್ದೀನಿ, ಅದು ಹೇಗಿದೆ ಅಂತ ಅಭಿಪ್ರಾಯ ತಿಳಿಸೋರು ಜನ ಮತ್ತು ನೀವು. ಪರವಾಗಿಲ್ಲ, ಇವತ್ತು ಥಿಯೇಟ್ರಿಗೆ ಸ್ವಲ್ಪ ಜನ ಬಂದಿದ್ದಾರೆ ಸಿನಿಮಾ ನೋಡೋದಕ್ಕೆ, ಈ ಟೈಮಲ್ಲಿ ಈ ಮಳೆ ಟೈಮಲ್ಲಿ ಬಂದಿದ್ದಾರೆ ಅಂತ ಸ್ವಲ್ಪ ಖುಷಿಯಾಗುತ್ತೆ. ನೋಡೋಣ, ನಾಳೆದರಿಂದ ಇನ್ನೂ ಹೆಚ್ಚಿನ ಜನ ಬಂದು ಸಿನಿಮಾ ನೋಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಲವರ್ಸ್ಗೆ ಇಷ್ಟ ಆಗುತ್ತೆ ಅಂತ. ಹೌದಾ? ಅವ್ರನ್ನ ಬೇಸಿಟ್ಟು ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡೆ ಸಿನಿಮಾ ಮಾಡಿರೋದು, ಒಂದು ಯೂತ್ಸ್ಗೆ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ. ಅವ್ರಿಗೆ ಇಷ್ಟ ಆದರೆ ಸಾಕಲ್ಲ ನಮಗೆ, ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡೆ ಮಾಡಿರೋದು. ನೋಡೋಣ, ನೆಕ್ಸ್ಟು ತುಂಬ ಸಂಡೆ ಸಾಟರ್ಡೆ ಮೇಲೆ ಜನ ಬಂದು ಸಿನಿಮಾ ನೋಡಿ ಇನ್ನೂ ಆಶೀರ್ವಾದ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ರಾಜ್ ಕುಟುಂಬದವ್ರಿಗೆ ತುಂಬ ಹತ್ರವಾಗಿರುವಂಥವ್ರು, ಶಿವಣ್ಣ ರಾಘಣ್ಣ ಯಾರು ಸಿನಿಮಾ ಬಂದು ನೋಡೋ ವ್ಯವಸ್ಥೆ? ಇನ್ನೂ ಏನು ನಾವು ಅಂದ್ಕೊಂಡಿಲ್ಲ ಸರ್, ಈಗಷ್ಟೇ ಶುರು ಮಾಡಿದ್ವಿ. ನೋಡೋಣ, ಅವ್ರದ್ದು ಶೂಟಿಂಗಲ್ಲಿ ಇರ್ತಾರೆ, ಇದು ಮಾಡ್ತಿರ್ತಾರೆ, ಅವರು ನೋಡ್ಬಿಟ್ಟು ಯಾವಾಗ ಫ್ರೀ ಇರ್ತಾರೆ ನೋಡ್ಬಿಟ್ಟು ಅವ್ರಿಗೆ ತೋರಿಸಿ ಅವ್ರ ಅಭಿಪ್ರಾಯ ತಗೊಂಡ್ಬೇಕು ಅಂತ. ಓಕೆ ಸರ್, ಹೀರೋನ ನೀವು ಶೂಟಿಂಗ್ ಸೆಟ್ಟಲ್ಲಿ ನಟನೆ ನೋಡಿದ್ರಿ, ಸಿನಿಮಾ ಈಗ ಬೆಳೀತಾರೆ ಮೇಲೆ ನೀವು ಖುದ್ದಾಗಿ ಸಿನಿ ಪ್ರೇಕ್ಷಕ ನೋಡಿದಾಗ ಏನು ಅನಿಸ್ತು? ಇಲ್ಲ ಭವಿಷ್ಯ ಹೀರೋ ಇಲ್ಲ, ಒಳ್ಳೆ ಫ್ಯೂಚರ್ ಇದೆ ಹೀರೋಗೆ. ಅದು ಫಸ್ಟ್ ಸಿನಿಮಾ ಅಲ್ಲ, ಫಸ್ಟ್ ಸಿನಿಮಾದಲ್ಲಿ ಸಣ್ಣ ಪುಟ್ಟದ ಏನಾದ್ರು ಇದ್ದೇ ಇರ್ತದೆ, ಅದು ನಿಮಗೂ ಗೊತ್ತಿರುತ್ತೆ ನಮಗೂ ಗೊತ್ತಿರುತ್ತೆ. ಬಟ್ ಓವರಾಲ್ ಸಿನಿಮಾ ನೋಡಿದಾಗ ಜನಗಳ ಮಧ್ಯೆ ಜನ ತುಂಬ ಎಂಜಾಯ್ ಮಾಡಿದ್ರು. ಒಂದು ಡೈಲಾಗ್ಸ್ಗೆ ಮತ್ತು ಆ್ಯಕ್ಷನ್ ಸೀನ್ಗೆ ಮತ್ತು ಪೋರ್ ಸಾಂಗ್ಗೆ ಕೆಲವು ಡೈಲಾಗ್ಸ್ಗೆಲ್ಲ ತುಂಬ ಎಮೋಷನ್ ಸೀನ್ ತುಂಬ ಸೈಲೆಂಟಾಗಿ ನೋಡ್ತಾಯಿದ್ರು, ತುಂಬ ಕನೆಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ.
ಬೇರೆ ಜನಕ್ಕೆ ಇಷ್ಟ ಆಗಬೇಕು ಅಂತ ನೀವು ಸಿನಿಮಾ ಮಾಡಿರೋದು, ಬಂದು ಮುಂದೆ ಸಿನಿಮಾನ ಬಂದು ನೋಡಿ ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ. ಒಂದು ಫ್ಯಾಮಿಲಿ ಎಂಟರ್ಟೈನರು, ಸ್ಪೆಷಲಿ ಯೂತ್ಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ನೀವು ಸಿನಿಮಾ ನೋಡಿ ಹೊಸ ಪ್ರತಿಗಳನ್ನ ಬೆಳೆಸಿ ಈ ಸಿನಿಮಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.